ವೆರಿ ಗುಡ್ ಮಾರ್ನಿಂಗ್ ಡಿಯರ್ ಮೈ ಡಿಯರ್ ಲವ್ಡ್ ಫ್ರೆಂಡ್ಸ್, ಬ್ರದರ್ಸ್, ಸಿಸ್ಟರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ತಮ್ಮ ಲೈನ್ ನೋಡಿದರೆ ಗೊತ್ತಿರುತ್ತೆ ಏನು ವ್ಲಾಗ್ ಏನು ಇರುತ್ತೆ ಅಂತ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ದೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಕೊನೆಯ ತನಕ ನೋಡಿ. ರೆಡಿಯಾಗಿದ್ದೀನಿ. ಬೆಳಗ್ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ 10 ಗಂಟೆ ಟೈಮು. ತಿಂಡಿ ಏನಪ್ಪ ಅಂದರೆ ಅಕ್ಕಿ ರೊಟ್ಟಿ, ಅಕ್ಕಿ ರೊಟ್ಟಿ ಕಾಂಬಿನೇಷನ್, ಬದನೆಕಾಯಿ ಹೆಣ್ಗಾಯಿ. ರೆಸಿಪಿ ಏನು ತೋರ್ಸೋಕೆ ಹೋಗ್ತಾ ಇಲ್ಲ, ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ವಿಡಿಯೋ ಮಾಡ್ಕೊಂಡು, ತಿಂಡಿ ಮಾಡ್ಕೊಂಡು, ಕೆಲಸ ಮಾಡ್ಕೊಂಡು, ವಿಡಿಯೋ ಮಾಡ್ಕೊಂಡು ಮಾಡ್ತಾಯಿದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ, ಇದು ಒಂದು ಕ್ವಿಕ್ ವ್ಲಾಗ್, ಅನ್ಎಕ್ಸ್ಪೆಕ್ಟೆಡ್, ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ಸೊ ಅನ್ಪ್ರೆಡಿಕ್ಟಬಲ್, ನನ್ನ ಲೈಫಲ್ಲಿ ಈ ಥರ ನಡೀತಾ ಇರುತ್ತೆ, ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ಬಟ್ ಆಲ್ ಆಫ್ ಅ ಸಡನ್ ಏನಾಗಬೇಕೋ ಅದು ಆಗ್ತಾ ಇರುತ್ತೆ. ಎಲ್ಲ ಕೆಲಸ ಮುಗೀತು, ಮನೆ ಕೆಲಸ. ಇದ್ದಾಗ ಆ್ಯಸ್ ಯೂಶ್ವಲ್ 4 ಗಂಟೆ ಎಲ್ಲ ವಾರ ಪೂಜೆ. ಇವತ್ತು ನಮಗೆ ವಾರ, ಸೊ ವಾರ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ. ಎಲ್ಲರೂ ನೋಡಿರ್ತೀರಾ, ಬಟ್ ನನ್ನ ಜೊತೆ ನಿಮ್ಮನ್ನು ಟ್ರಾವೆಲ್ ಮಾಡಿಸೋಣ ಅಂತ. ನನ್ನ ಫ್ರೆಂಡ್ಸ್, ನನ್ನ ಸಿಸ್ಟರ್ಸ್, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನನ್ನ ಜೊತೆ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಬ್ಲೂ ಕಲರ್ ಒಂದು ಗೌನ್ ಹಾಕ್ಕೊಂಡಿದ್ದೀನಿ. ಫುಲ್ ಬಿಸಿಲಲ್ಲಂತೂ ಇದ್ದಿದ್ದು ತಮಿಳ್ನಾಡು ಬಾರ್ಡ್ರು, ಫುಲ್ ಬಿಸಿಲು. ಸೊ ಒಂದು ವೇಲ್ ಹಾಕೋ ವೇಲ್ ಇದ್ರದ್ದೆ ಅದು. ಸೊ ಹಾಂ, ಬನ್ನಿ ಹೊರಡೋಣ. ಹಾಂ, ಕೊಟ್ಟೆ. ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಅಯ್ಯೋ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ 1 ವೀಕ್ ಗ್ಯಾಪ್ ಆದಮೇಲೆ ಅಪ್ಪ ನಿಜವಾಗ್ಲೂ ಆಗ್ತಾಯಿಲ್ಲ, ಯಾಕಂದರೆ ರೊಟೀನೇ ಮಿಸ್ ಆದಂಗೆ ಆಗ್ಬಿಟ್ಟಿದೆ. 8:30 9:00 ಎದ್ದೇಳೋದು, ತಿನ್ನೋದು, ಮಲಗೋದು, ತಿನ್ನೋದು, ಮಲಗೋದು, ಇಷ್ಟು ಚಬ್ಬಿ ಚಬ್ಬಿ ಆಗಿಬಿಟ್ಟಿದ್ದೀನಿ. ಬಟ್ ಇವತ್ತಿಂದ ಮತ್ತೆ ಸ್ಟಾರ್ಟ್. ಹ್ಯಾಪಿ ಮಂಡೇ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮಿಸ್ ಮಾಡ್ಕೊಂಡ್ರೆ ನನ್ನನ್ನು ಕಮೆಂಟಲ್ಲಿ ಹೇಳಿ. ಫ್ರೆಂಡ್ಸ್, ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ಮಾಡಿ, ಅಕ್ಕಿ ರೊಟ್ಟಿ ಹೆಣ್ಗಾಯಿ ಗೊಜ್ಜು ತಿಂಡಿ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಬಟ್ಟೆ ಒಗೆದು ಪಾತ್ರೆ ತೊಳೆದು ಆ್ಯಸ್ ಯೂಶ್ವಲ್ ನನ್ನ ದಿನನಿತ್ಯ ಕರ್ತವ್ಯ ಕೆಲಸಗಳೇನಿದೆ ಎಲ್ಲನೂ ಮುಗಿಸಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಒಂದು ವಾರದ ಮೇಲಾಗಿತ್ತು, ಒಂದು 10 ಡೇಸ್ ಆಗಿತ್ತು ಅನ್ಕೋತೀನಿ. ಮೇ ಬಿ ಪೂಜೆ ಮಾಡಿ ನೆಮ್ಮದಿಯಾಗಿ ಪೂಜೆ ಮಾಡಿ ಧೂಪ ಹಾಕಿ ಮಹಾಮಂಗಳಾರತಿ ಮಾಡಿ ಹಾಲು ಮತ್ತು ಬಾಳೆಹಣ್ಣು ಸ್ವಲ್ಪ ಸಜ್ಜಿಗೆ ಎಲ್ಲನೂ ನೈವೇದ್ಯಕ್ಕಿಟ್ಟು ಮಹಾಮಂಗಳಾರತಿ ಮಾಡಿದೆ. ಮನೇಲೆಲ್ಲ ಪೂಜೆ ಮಾಡಿ ಕೆಲಸ ಮುಗೀತಪ್ಪ ಅಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು, ಯಾಕಂದರೆ ನನಗಿನ್ನೂ ನನ್ನ ಜವಾಬ್ದಾರಿಗಳಿನ್ನೂ ಮುಗ್ದಿರಲಿಲ್ಲ. ಅಮ್ಮನ ಮನೆಯಿಂದ ಬಂದಿದ್ದ ತಕ್ಷಣ ನನಗೆ ಕಾಲ್ ಕೂಡ ಬರುತ್ತೆ ಸ್ಕೂಲಿಂದ, ಯೂನಿಫಾರ್ಮ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಆನ್ ದ ವೇ ಹೋಗೋವಾಗ ನಮ್ಮ ಮನೆ ನಿಯರ್ ಬೈ ಇರೋಂಥ ಮಲೆ ಮಹದೇಶ್ವರ ಟೆಂಪಲ್ಗೂ ನಾನು ರೆಗ್ಯುಲರ್ ವೀವರ್ ಇದ್ದರೆ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಹೋಗ್ತೀನಿ. ಸೊ ಅಲ್ಲೂ ಕೂಡ ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಮಲ್ಲಿಗೆ ಹೂವು ತೊಗೊಂಡೋಗಿದ್ದೆ. ಆ್ಯಕ್ಚುಲಿ ಹೂವು ಎಲ್ಲ ಕೊಟ್ಟು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ಕೊಟ್ಟರು. ಅಂದರೆ ಇದು ರಸಾಯನ ಮಾಡ್ತಾರಲ್ಲ, ಸೊ ಅದು ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಿನ್ಕೊಂಡು ಚಾರನ್ನು ಕರ್ಕೊಂಡು ಆನ್ ದ ವೇ ಹಾಗೆ ಸ್ಕೂಲ್ಗೆ ಹೊರಟೆ. ಸೊ ಅವಳು ನೋಡಿ ಹೆಂಗೆ ಮಾತಾಡ್ತಿದ್ದಾಳಂತ ಹಿಂದಿನ ವ್ಲಾಗಲ್ಲಿ ಸುಮಾರು ಜನ ಸಿಸ ದಯವಿಟ್ಟು ಹೆಲ್ಮೆಟ್ ವೇರ್ ಮಾಡಿ ಗಾಡಿ ಓಡಿಸಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಹೆಲ್ಮೆಟ್ ಹಾಕೋಬಾರ್ದು ಅಂತಲ್ಲ, ಇದೆಲ್ಲ ನಿಯರ್ ಬೈ ನಮ್ಮ ಮನೆ ಹತ್ರನೇ, ಒಂದು 5-10 ನಿಮಿಷ ಜರ್ನಿ ಅಷ್ಟೇ. ಸೊ ಹಾಗಾಗಿ ಎಲ್ಲ ಕಡೆ ಹೆಲ್ಮೆಟ್ ಹಾಕ್ಕೊಳ್ಳೋದು, ಹೆಲ್ಮೆಟ್ ತೆಗೆಯೋದು ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ. ನೀವು ನನ್ನ ಒಳ್ಳೆಯದಕ್ಕೆ ಹೇಳ್ತೀರಾ ಅದು ನಂಗೆ ಗೊತ್ತು, ನೆಗ್ಲೆಕ್ಟ್ ಅಂತೂ ಮಾಡಲ್ಲ, ಬೇಜಾರಾಗಬೇಡಿ. ಕ್ಲಿಪ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ರಿಸ್ಕು. ಸೊ ಬಿಚ್ಚಬೇಕು ತೆಗಿಬೇಕು, ಬಿಚ್ಚಬೇಕು ತೆಗಿಬೇಕು, ಹಾಗಾಗಿ ಹೆಲ್ಮೆಟ್ ಏನೂ ಹಾಕ್ಕೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೀನಿ. ಬೇಜಾರಾಗಬೇಡಿ ಯಾರು, ದಯವಿಟ್ಟು ನಾವು ಹೇಳಿದ್ರು ನೀವು ಅದೇ ಮಾಡ್ತಿರಲ್ಲ ಸಿಸ್ ಅಂತ ಕೋಪನೂ ಕೂಡ ಮಾಡ್ಕೋಬೇಡಿ. ಫೈನಲಿ ಸ್ಕೂಲಿಗೆ ಹೋಗಿ ಸ್ಲಿಪ್ ಕಲೆಕ್ಟ್ ಮಾಡಿಕೊಂಡು ಚಾರದು ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಾವೇ ಫಸ್ಟು, ಯಾಕಂದರೆ ನನಗಿನ್ನೂ ತುಂಬ ಕೆಲಸ ಇತ್ತು, ಹಾಗಾಗಿ ಬೇಗನೆ ಬಂದೆ.
ಬಂದಿದ ತಕ್ಷಣ ಏನು ಮೇಡಮ್ ಇಷ್ಟು ಬೇಗ ಬಂದಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಹೋಗ್ತಾ ಇದ್ವಿ, ಸೊ ಹಾಗಾಗಿ ಬೇಗ ಬಂದೆ ಅಂತ ಹೇಳಿದೆ. ಆಲ್ರೆಡಿ ಎಲ್ಲನೂ ತೆಗೆದಿಟ್ಟಿದ್ರು. ಅವಳಿಗೆ ಯಾವ ಸೈಜು ನೋಡಿ ಮಾಡಿ ಕೊಡ್ತಾ ಇದ್ದಾರೆ, ಬಟ್ ಅವಳು ಟೈಟ್ ಅಂತ ಹೇಳ್ತಾ ಇದ್ಲು. ಬರಲ ಚಾರು, ಬರಲ ಆಗಿಲ್ವ, ಲೇಟಾ ಆಯ್ತಾ? ಸೈಜ್ ನೋಡ್ತೀನಿ ತೆಗಿ. ಇದು ಸ್ವಲ್ಪ ಟೈಟ್ ಅಲ್ವಾ? ಅದು ಹಾಕೋಬೇಕು. ಅದು ಬಿಡು, ಅದು ಪ್ಯಾಂಟ್ ಇದೆ ಸರಿ, ಆ ಟಾಪ್ ಬೇರೆ ಇಸ್ಕೊಳ್ಳೋಣ. ಬಾಯ್ ಮಾಡ್ತೀವಿ. ಇನ್ನ ಪ್ಯಾಂಟ್ ಮತ್ತೆ ಬೇಸ್ ಕೋಟ್ ಕೊಡ್ಬೇಕಂತ ಕಾಲ್ ಮಾಡ್ತಾರಂತ ಅವರೇ. ಬಾ ಎಲ್ಲೋ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ, ಹೋಗಿ ನಿನ್ ಮ್ಯಾಮ್ ಹೇಳು. ಎಲ್ಲೋ ಡ್ರೆಸ್ ಎಲ್ಲ ನಿಮ್ಗೆಲ್ಲೋ ಔಷಧ ಎಲ್ಲೋ ಕೊಟ್ರು. ನಮ್ಮ ಕನ್ನಡವೇ ಸರಿಗೆ ಬರೋದಿಲ್ಲ, ಇನ್ ತಮಿಳ್ ತೆಲುಗು ನಿಜವಾಗ್ಲೂ ಅರ್ಥ ಆಗಲ್ಲ. ಅರ್ಥ ಆಗೋ ಭಾಷೆಯಲ್ಲಿ ಹೇಳಿ ದಯವಿಟ್ಟು. ದುಡ್ಡು ಕೊಡ್ಬೇಕಂತ ಹೋದ್ರೆ ದುಡ್ಡು ಇಸ್ಕೊಬತ್ತೀನಿ. ಸೊ ಫೈನಲಿ ಮನೆಗೆ ಬಂದು ಗಬಗಬ ಅಂತ ಎರಡು ರೊಟ್ಟಿ ತಿಂದು ನಮ್ಮ ಜರ್ನಿ, ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯಿತು. ಸೊ ನಿಮಗೆ ತಂಬ್ಲೈನ್ ನೋಡಿದರೆ ಗೊತ್ತಿರುತ್ತೆ, ನಾನು, ಸತೀಶ್, ಮಕ್ಕಳು ಮತ್ತು ನಮ್ಮ ಅಡುಗೆ ಹುಡುಗರು ಎಲ್ಲರೂ ಕೂಡ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಗಂಟು ಮೂಟೆ ಕಟ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾನು ಅಂದ್ಕೊಂಡೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ, ಬಟ್ ಸತೀಶ್ ಈ ಥರ ಮಾಡ್ತಾರೆ ಅಂತ ನನಗೆ ಕನ್ಸು ಮನಸ್ಸಲ್ಲೂ ಗೊತ್ತಿರಲಿಲ್ಲ. ನನಗೇನೆ ಸರ್ಪ್ರೈಸ್ ನಿಜಕ್ಕೂ, ಮುಂದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನನ್ ಮಕ್ಳ ಸ್ಟೇಟಸ್ ರಾಣಿ ಅನ್ಕೊಬಿಟ್ಟಿದ್ದೀರ, ಸ್ಟೇಟಸ್ ರಾಣಿ ಅನ್ಕೊಬಿಟ್ಟಿದ್ದೀರ. ಬಾರೋ ಹತ್ತು ಏಕೆ ಬರಲಿ ರಾಜು, ಇದೊಂಚೂರು ಸೆಟ್ ಮಾಡ್ಕೊಡು ಬ್ಯಾಗ್ ಇಂದ. ಯಾಕ್ ಬರಲ್ವೇನು ಯಾಕೆ ಬಾರೋ? ಏ ಬಾ, ಬೋರ್ ಆಯ್ತದೆ. ಏ ಅತ್ತ ಬಿಜಿದೆ ಇಸ್ಕೋ ಅತ್ತ, ಬಾರಿತ್ತಲ್ಲ ಸಕ್ಕರೆ ತರ ಇತ್ತೋಣ ತಿಂತಾ ಇದ್ರೆ. ಏನು ನೋಡೋದು? ಯಾವ್ದೈತಿ ನೋಡೋದು? ಕುಂತೂರ್ ಐತೆ ಬೆಟ್ಟ. ಯಾವ್ದು? ಕುಂತೂರ್ ದೇವಸ್ಥಾನ. ಕುಂತೂರು 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 ಅಲ್ಲಿ ಬೇಡ ಹಿಂಗ್ ಮಾಡಿ ಹೌದು. ಸಕ್ಕ ಸಕ್ಕರೆ ಅದು ಸಪೋಟ ಬಾಯಲ್ಲಿ ಇಟ್ಟರೆ ಕರ್ಕೊಂಡ್ಬಿಡ್ತೀನಿ ಅಂದ್ರೆ ಅದಕ್ಕೇನು ಕೆಮಿಕಲ್ ಹಾಕಿಲ್ವಲ್ಲ ಅಣ್ಣ, ಅದಕ್ಕೆ ತುಂಬಾ ಚೆನ್ನಾಗಿತ್ತೆ. ಹೌದು, ಅದ್ರ ಟೇಸ್ಟ್ ಬೇರೆ ತರ. ಮನೆ ತೆಂಗಿನಕಾಯಿ ನೋಡಿದ್ರ? ನಿಮ್ಗೆ ಮೊನ್ನೆ ಕೊಬ್ಬರಿ ಬದಿ ನೋಡಿದ್ರ? ನಾನು ಊರಿಗೆ ಹೋಗಿದ್ವಿ, ನಾವು ಮೊನ್ನೆ ಬಂದಿದ್ ಸೋಮವಾರ. ಒಂದು 15 ದಿನದಿಂದ ಕೊಬ್ಬರಿ ಕೊಟ್ಟಿದ್ದೆ. ಹೌದಾ? ನಮ್ಮ ಡ್ರೈವರ್ ಪುನೀತ್ ಕರ್ಕೊಂಡು ಹೋಗೋಣ ಅಂತ ಸತೀಶ್ ಫ್ರೆಂಡ್ ಹೋಟೆಲ್ ಸುಧಾಕರ್ ಹೋಟೆಲ್ಗೆ ಬಂದ್ವಿ. ಅವ್ರು ಹೋಗಿದ ತಕ್ಷಣ ನಮಗೆ ಏನು ಕೊಡ್ತಾರೋ ಬಿಡ್ತಾರೋ, ಸ್ಟ್ರಾಂಗ್ ಕಾಫಿ ಅಂತ ತರಿಸ್ಕೊಡ್ತಾರೆ. ಬಂದಾಗೆಲ್ಲ ಇಷ್ಟು ಚೆನ್ನಾಗಿರೋ ಕಾಫಿ ಕೊಡಿಸ್ತೀರಲ್ಲ ಸುಧಾಕರ್ ಅಣ್ಣ, ಅದಕ್ಕೆ ಥ್ಯಾಂಕ್ಸ್. ಕೇಳಿಸ್ತಾನೆ ಇಲ್ಲ ಅವ್ರಿಗೆ. ಥ್ಯಾಂಕ್ಸ್ ಹೇಳ್ದೆ ಕಾಫಿಗೆ, ಥ್ಯಾಂಕ್ಸ್ ಹೇಳ್ದೆ, ಚೆನ್ನಾಗಿತ್ತು. ಅಲ್ಲೇನು ಇಲ್ಲ, ನೀನ್ ಕುಡಿಯಕ್ಕೆ ನಾನೇ ಎಲ್ಲ ಕುಡ್ಕೊಂಡಿದ್ದೀನಿ. ಲೋ ಪುನಿ, ಕನ್ಸಲಾರು ಅನ್ಕೊಂಡಿದ್ದ ಬರ್ತೀನಿ ಅಂತ ನೋಡ.
ಹೋಗಿಲ್ಲಕ್ಕೆ ಅವರು ಇನ್ನು ದಯವಿಟ್ಟು ಟೆರೆಸ್ ನೋಡ್ತಾ ಇದ್ದೀನಿ. ಶಂಕರ ನಂಬರ್ ಇಲ್ಲ ಅಂದೆ, ಎಣ್ಣೆ ಫೋನ್ ಮಾಡಿ ಖರ್ಚಿಲ್ಲಪ್ಪ ಅಂದೆ. ಆ ನಂಬರ್ ಅಲ್ಲಿ ಅಲ್ವಾ ಮಾಡಿದ್ರೆ ಕರೆಕ್ಟ್ ಆಗಿ ಹೇಳ್ತೀವಿ. ಅದಕ್ಕೆ ಹೇಳೋದು ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಅದು ಪಶುಪತಿ ಬಿಟ್ಬಿಡಿ, ಪುನಿ ಸುತಾಲಯ ಸ್ವಲ್ಪ ಚೇಂಜ್ ಸುತಾಲಯ ಪುನಿ ಸೆಪ್ಟೆಂಬರ್ ಅಲ್ಲಿ ಹೋಗಿದ್ದು. ಊಟ ಸಿಕ್ಕಿತ್ತು ನಮ್ಗೆ ಪರವಾಗಿಲ್ಲ ಬಿಡು. ಫಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಬಿಟ್ಟ ರೆಸ್ಟ್ ಆಮೇಲೆ ಬಂದಾರಿ ಫಸ್ಟ್ ಎಲ್ಲಿಗೆ ಅಂದ್ರೆ ಬಿಳಿಗಿರಿ ಬಿಟ್ಟ ಫಸ್ಟ್ ಇದೊಂದ ಅನ್ಎಕ್ಸ್ಪೆಕ್ಟೆಡ್ ಟ್ರಾವೆಲ್ ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ಬೋದು. ನಾವು ಎಲ್ಲರೂ, ನನ್ನ ಸತೀಶ್ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಕೆಲಸಗಾರರನ್ನ ಕೆಲಸಗಾರರು ಅಂತ ನಾವು ಯಾವತ್ತೂ ನೋಡಿಲ್ಲ, ನೋಡೋದೂ ಇಲ್ಲ. ನಾವೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮನ ಥರ ಇದ್ದೀವಿ. ಅವ್ರ ಜೊತೆಗೆ ಕೂತ್ಕೋತೀವಿ, ಅವ್ರ ಜೊತೆಗೆ ಊಟ ಮಾಡ್ತೀವಿ. ಸೊ ಹೀಗಿರುತ್ತೆ ನಮ್ಮ ಜರ್ನಿ ಟುವರ್ಡ್ಸ್. ನಾವು ಫಸ್ಟ್ ಎಲ್ಲಿಗೆ ಹೋಗೋದು ಏನು ಎತ್ತ ಕೇಳ್ತಾ ಇದ್ದೆ. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಇದು ವರುಣನಾಲೆ, ನಮ್ಮ ಮೈಸೂರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಊರು ಇದೆ ವರುಣ. ಸೊ ವರುಣ ಲೇಕ್ ಇದು ಅಂತಲೇ, ವರುಣನಾಲೆ ವರುಣಕೆರೆ ಅಂತಲೇ ಕರೀತಾರೆ. ಹೀಗೆ ಮಾತಾಡಿಕೊಂಡು ನಮ್ಮ ಜರ್ನಿನ ಬಿಳಿಗಿರಿ ರಂಗನ ಬೆಟ್ಟ ಬಿಬಿ ಹಿಲ್ಸ್ ಬಿಹಾರ್ ಹಿಲ್ಸ್ ಅಂತಲೂ ಕೂಡ ಕರಿತೀವಿ ಅಲ್ಲಿಗೆ ಸ್ಟಾರ್ಟ್ ಆಯಿತು. ಆನ್ ದ ವೇ ಹೋಗುವಾಗ ನಮ್ಮ ಡಿ ಬಾಸ್ ಅಂದರೆ ನನಗೆ ತುಂಬ ಇಷ್ಟ, ನಿಮ್ಮೆಲ್ಲರಿಗೂ ಗೊತ್ತು, ಅವ್ರದ್ದು ತೋಟ ಕೂಡ ಸಿಗುತ್ತೆ ಆನ್ ದ ವೇ. ದರ್ಶನ್ ಸರ್ ತೋಟ ಎಲ್ಲ ನೋಡಿಕೊಂಡು ನಮ್ಮ ಟ್ರಾವೆಲ್ನ ಬಿಹಾರ್ ಹಿಲ್ಸ್ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಸತೀಶ್ ಮುಂದಗಡೆ ಕೂತಿದ್ರು, ಶಂಕರಣ್ಣ ಅಂತಲೇ ಕರಿತೀವಿ ನಾವು ಅವ್ರನ್ನ, ನಮ್ಮ ಕುಕ್ ಆ್ಯಕ್ಚುಲಿ. ಅವರು ನಾವು ಎಲ್ಲ ಒಟ್ಟಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಥರ ಎಲ್ಲ, ನಾವು ಯಾವುದೇ ರೀತಿ ಭೇದ ಭಾವ ಯಾವತ್ತೂ ಮಾಡೋದಿಲ್ಲ. ನೀವು ನೋಡ್ಬೋದು ಒನ್ ಕ್ಯಾರಿಯರ್ ಫುಲ್ಲು ಊಟ ತುಂಬಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ಗೆ ನಾವು ಬಿಹಾರ್ ಹಿಲ್ಸ್ಗೆ ಬಂದ್ವಿ. ಬಿಸಿಲು ಮಾತ್ರ ತುಂಬ ಬಿಸಿಲಿತ್ತು. ಅಲ್ಲಿ ಟಿಕೆಟ್, ಎಂಟ್ರಿ ಟಿಕೆಟ್, ವೆಹಿಕಲ್ ನಂಬರ್ ಎಲ್ಲ ಬರೆದು ಎಂಟ್ರಿ ಮಾಡ್ಕೋತಾರೆ. ಅವ್ರು ಹೇಳ್ತಿದ್ರು ಮಂಕಿಗಳು ಜಿಂಕೆಗಳೆಲ್ಲಾದರೂ ಸಿಕ್ಕಿದ್ರೆ ನೀವೇನು ಫೀಡ್ ಮಾಡಬಾರ್ದು, ಬಿಸ್ಕೆಟು ಬ್ರೆಡ್ಡು ಏನೇ ತಗೊಂಬಂದಿದ್ರು ಸುಧಾ ನೀವೇನು ಕೊಡಬಾರ್ದು ಅಂತೆಲ್ಲ ನಮಗೆ ಪೊಲೀಸ್ ಎಲ್ಲ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ರು. ಪ್ಲಾಸ್ಟಿಕ್ ಎಲ್ಲ ಬಿಸಾಕಬೇಡಿ ಅಂತ ಹೇಳಿದ್ರು. ಪೂಜೆ ಕೂಡ ಮಾಡಿಕೊಟ್ರು. ಮಹಾಮಂಗಳಾರತಿ, ಕುಂಕುಮ, ಹೂ ಪ್ರಸಾದ ಎಲ್ಲ ಈಸ್ಕೊಂಡು ಫೈನಲಿ ಹೊರಟ್ವಿ. ಬೆಟ್ಟ ಹತ್ತಬೇಕು ಮೇಲೆ. ಸೊ ನಮ್ಮ ಡ್ರೈವರ್ ಟಿಕೆಟ್ ಕೂಡ, ಎಂಟ್ರಿ ಟಿಕೆಟ್ ಕೂಡ ತೊಗೊಂಬಂದರು. ಬಿಸಿಲಿಗೆ ನಂಗೆ ನಿಜಕ್ಕೂ ನಾನೇನಾದರೂ ಪ್ರಾಣಿಗಳು ಸಿಗುತ್ತೇನೋ ಅಂತ ಕಾಯ್ತಾ ಇದ್ದೆ. ಜಿಂಕೆ ಬಂದು ಕಾಣಿಸ್ತಾ ಅಷ್ಟೇ, ಇನ್ನೇನು ಕಾಣಿಸ್ಲಿಲ್ಲ. ಸಂಜೆ ಟೈಮ್ ಬರ್ತವೆ ಈ ಬಿಸಿಲು ಟೈಮು. ಬೇಸಿಗೆ ಅಲ್ವಾ, ಬಿಸಿಲು ನೋಡಿ ಎಲ್ಲ ಕಡೆ ಸುಟ್ಟೋಗ್ಬಿಟ್ಟೈತೆ. ಬೆಟ್ಟ ಹತ್ತುತ್ತಾ ಹತ್ತುತ್ತಾ ತಣ್ಣನೆ ವಾತಾವರಣ, ತುಂಬ ಜೋರು ಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಯಿತು. ನಾನು ನಮ್ಮ ಮೈಸೂರು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ. ಆ್ಯಕ್ಚುಲಿ ಎಷ್ಟು ಜನ ನೋಡಿದ್ದೀರಾ ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದು ನರಸಿಂಹಸ್ವಾಮಿ ಟೆಂಪಲ್, ಇದು ದೇವರು ಸ್ವಲ್ಪ ಜನಕ್ಕೆ ಮನೆ ದೇವರು ಕೂಡ ಆಗಿರುತ್ತೆ. ರೀಚ್ ಆಗಿದ್ದೀವಿ ಬಿಳಿಗಿರಿ ರಂಗನ ಬೆಟ್ಟ, ವಿ ಆರ್ ಹಿಲ್ಸ್ ಅಂತಲೂ ಕರೀತೀವಿ. ಸಖತ್ತಾಗಿದೆ, ತಂಡ ತಂಡ ಕೂಲ್. ನಮ್ಮ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಕಡೆ ಆ ಕಲ್ಲು ಮೆಟ್ಲು ಮೇಲೆ ಕಾಲಿಡಕ್ ಆಗ್ತಾ ಇಲ್ಲ, ಕಾದು ನಿಂತಿತ್ತು. ದೋಸೆ ಹಾಕಿದ್ರೆ ದೋಸೆ ಆಗ್ಬಿಡುತ್ತೆ ಏನೋ, ದೋಸೆ ಹಿಟ್ಟು ಹುಯ್ದ್ರೆ ಅನ್ನೋ ಥರ ಅಷ್ಟು ಕಾಯ್ದಿತ್ತು. ನನ್ನ ಕೈಲಿ ನಡೆಯಕ್ಕೆ ಆಗ್ತಾ ಇಲ್ಲ. ಬಟ್ ಸತೀಶ್ ನೋಡಿ ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಓಡ್ತಾ ಇದ್ದೀನಿ ಅವ್ರ ಹಿಂದೆ, ಅಷ್ಟೊಂದು ಬಿಸಿ ಬಿಸಿ ಕಾದಿತ್ತು. ಅಂಕಲ್ ಆ
ತುಂಬಾ ಚೆನ್ನಾಗಿದೆ ಟೆಂಪಲ್. ನಾನು ಇದು ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಒಳಗಡೆ ಫೋಟೋ ವಿಡಿಯೋ ಮಾಡಲೇಬೇಡಿ ಅಂತ ನನ್ನ ಕೈಯಲ್ಲಿ ಫೋನ್ ನೋಡಿದ ತಕ್ಷಣ ಈಚೆಗಡೆ ಪೊಲೀಸ್ ನನಗೆ ವಾರ್ನ್ ಮಾಡಿದ್ರು. ಸುಮ್ಮನೆ ಯಾಕೆ ಬೇಕು ಅಂತ ಹೇಳಿ ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲೇ ಇಲ್ಲ. ಆಮೇಲೆ ಸುಮ್ಮನೆ ನಮ್ಮ ಟೈಮ್ ಚೆನ್ನಾಗಿಲ್ಲ, ಕಿತ್ತು ಉಂಡೆಗೆ ಹಾಕ್ಬಿಟ್ರೆ ಏನಕ್ಕೆ ಬೇಕಲ್ವಾ. ಸೊ ಹಾಗಾಗಿ ಕಾಲಂತೂ ಹೆಜ್ಜೆ ಇಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿಗೆ ನೆಲ ಫುಲ್ ಕಾದೋಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ನಡ್ಕೊಂಡು ಮೆಟ್ಲು ಹತ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬರೋರಿಗೆ ಅದು ಮೆಟ್ಲು. ಸೊ ನನಗಂತೂ ನೋಡಿ ತುಂಬ ಖುಷಿಯಾಯಿತು. ನಾನು ಇಷ್ಟು ವರ್ಷ ಮೈಸೂರಲ್ಲಿದ್ದು ನಾನು ಇಲ್ಲಿ ಬಂದು ನೋಡೇ ಇಲ್ವಲ್ಲ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಅಥವಾ ಬೆಟ್ಟ ಅಂತ ನಂಗೆ ನಿಜಕ್ಕೂ ಬೇಜಾರಾಗ್ತಾ ಇತ್ತು. ಸತೀಶ್ ಬಂದಿದ್ರಂತೆ, ಆ್ಯಕ್ಚುಲಿ ಅದು ವಿಕ್ಕಿ ಪಾಪು ಇದ್ದಾಗ ನನ್ನ ಬಾಣಂತನಕ್ಕೆ ಹೋದಾಗ ಬಂದಿದ್ರಂತೆ. ಸೊ ಸಡನ್ನಾಗಿ ಅಲ್ಲಿ ಯಾರಿಗೋ ಮುತ್ತರಾಯ ಸ್ವಾಮಿ ದೇವರು ಕೂಡ ಬಂದಿತ್ತು. ಅದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇಲ್ಲಿ ಉತ್ಸವ ಮೂರ್ತಿ ಇಡೋಂಥ ಮಂಟಪ ಒಳಗಡೆ ಎಲ್ಲ ಆದಮೇಲೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ವಿ, ಈಚೆಗಡೆ ಫೋಟೋ ಕೂಡ ತೊಗೊಂಡ್ವಿ. ನನಗೆ ಕಂಪ್ಲೀಟಾಗಿ ಎಲ್ಲನೂ ಅಂದರೆ ಗರ್ಭಗುಡಿದೆಲ್ಲ ವಿಡಿಯೋ ತಕ್ಕೊಳ್ಳೋಕ್ಕಾಗಲಿಲ್ಲ, ಪೊಲೀಸ್ ನಂಗೆ ಆಗಲೇ ಆಲ್ರೆಡಿ ವಾರ್ ಮಾಡಿದ್ರಿಂದ. ಸೊ ಅನ್ನಪ್ರಸಾದ ಡೈಲಿ ದಾಸೋಹ ಇರುತ್ತಂತೆ, ಊಟ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಹೆಂಗೂ ನಾವು ಮಧ್ಯಾಹ್ನ ಅಲ್ವಾ, ನಮ್ಮ ಲಕ್ಕ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮಗೂ ಕೂಡ ಪ್ರಸಾದ ಸಿಕ್ತು, ಬಿಸಿಬೇಳೆ ಬಾತ್ ಕೂಡ ಪ್ರಸಾದ ಮಾಡಿದರು. ನಿಜಕ್ಕೂ ಖುಷಿಯಾಯಿತು. ನಾವು ಕೂಡ 1,001 ರೂಪಾಯಿ ಬರೆಸಿ ನಾಳೆ ಅನ್ನದಾನ ಮಾಡ್ತಾರಲ್ಲ ಅವರಿಗೆ ಅಂತ ಹೇಳಿ ಟಿಕೆಟ್ ಕೂಡ ತೊಗೊಂಡೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ಥರ ಬಂದಾಗ ಹೊರಗಡೆ, ಈ ಥರ ನಮಗೆ ಆ ಟೈಮ್ಗೆ ಲಕ್ ಏನಾದರೂ ಸಿಕ್ತಾಗ, ಒಂಚೂರು ಅನ್ನಪ್ರಸಾದ ಸಿಕ್ತಾಗ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಏನಂತೀರ, ನಿಜ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಕೂತ್ಕೊಂಡು ಸ್ವಲ್ಪ ಹೊತ್ತು 5 ನಿಮಿಷ ನೀಟಾಗಿ ಪ್ರಸಾದ ತಿಂತಾಯಿದ್ದೆ. ನನ್ನ ಡ್ರೆಸ್ ಆ್ಯಕ್ಚುಲಿ ನಾನು ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನೋ ಬ್ಲ್ಯಾಕ್ ಕರೆ ಕೂಡ ಆಗಿಬಿಟ್ಟಿದೆ. ನನ್ನ ಮಗಳು ಅವ್ರು ಹಾಕ್ಕೊಟ್ಟಿದ್ದಾರಲ್ಲ ಅದನ್ನೇ ತೋರಿಸ್ತಾ ಇದ್ದಾಳೆ, ನನಗೆ ಫ್ರೀಯಾಗಿ ಹಾಕ್ಕೊಟ್ರು ಫ್ರೀಯಾಗಿ ಹಾಕ್ಕೊಟ್ರು ಅಂತ ಹೇಳಿ. ತಿನ್ಕೋ ಬೇಗ ಬೇಗ ಅಂತ ಹೇಳಿದ್ರು ತಿಂತಾ ಇಲ್ಲ, ತುಂಬ ಬಿಸಿ ಇದೆ ಬಿಸಿ ಇದೆ ಅಂತ ಹೇಳಿ ಫೋನ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ನಾನು ಹೇಳಿದೆ ನಾನು ಇಲ್ಲೇ ಬಿಟ್ಟೋಗ್ತೀನಿ ತಿಂದಿಲ್ಲ ಅಂದರೆ ಅಂತ. ವ್ಯೂ ನೋಡಿ ಫ್ರೆಂಡ್ಸ್, ಆ ಬೆಟ್ಟ ತುದಿಯಿಂದ ಎಷ್ಟು ಚೆಂದ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ಆ ತಣ್ಣನೆ ವಾತಾವರಣಕ್ಕೆ ಅಲ್ಲೇ ಇದ್ಬಿಡ್ಲಾ ಅಂತ ಅನ್ಸೋಷ್ಟು ನಿಜಕ್ಕೂ ಖುಷಿ ಆಗ್ತಾ ಇತ್ತು. ಅಲ್ಲೇ ಒಂದೆರಡು ರೀಲ್ಸ್ ಕೂಡ ಮಾಡೋಣ ಅಂದರೆ ನೆಟ್ವರ್ಕ್ ಇರಲಿಲ್ಲ. ಸೊ ಹಾಗಾಗಿ ಸ್ಲೋ ಮೋಷನ್ ವೀಡಿಯೋಗಳು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನಿಜಕ್ಕೂ ಅಪ್ಕಮಿಂಗ್ ಡೇಸಲ್ಲೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಎಷ್ಟು ಜನ ಬಂದು ನೋಡಿದ್ರಿ, ಯಾರಾದರೂ ಬಂದಿದ್ರಾ ಕಮೆಂಟಲ್ಲಿ ಹೇಳಿ. ಬಂದಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಶುಡ್, ನಿಯರ್ ಬೈ ಇದ್ದರೆ ಟೈಮ್ ಇದ್ದರೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ಪ್ರಕೃತಿ ಮಡ್ಲಲ್ಲಿ ಕಳೆದೋಗ್ತೀವಿ ಫ್ರೆಂಡ್ಸ್ ನಾವು. ನನಗಂತೂ ಸುತ್ತಮುತ್ತ ಯಾವ ಪ್ರಾಣಿನೂ ಕಾಣಿಸ್ಲಿಲ್ಲ, ಒಂದು 5-6 ಜಿಂಕೆ ಮತ್ತು ಮಂಕೀಸ್ ಇದ್ದಾವೆ ತುಂಬ. ಬಟ್ ವೆಹಿಕಲ್ಸ್ನೆಲ್ಲ ನಿಲ್ಲಿಸಿ ಆ ಮಂಕಿಗಳಿಗೆ ಯಾವುದೇ ರೀತಿ ಫೀಡ್ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳ್ತಾರೆ. ಯಾಕಂದರೆ ವೆಹಿಕಲ್ಸ್ ಸಿಂಗಲ್ ರೋಡ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಹಿಂದೆ ಹಿಂದೆ ಗಾಡಿಗಳು ಬರ್ತವೆ, ನಾವು ಗಾಡಿ ನಿಲ್ಲಿಸ್ಕೊಂಡ್ರೆ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅವರು ಹೋಗೋವಾಗಲೇ ಬೆಟ್ಟ ಹತ್ತೋವಾಗಲೇ ಸ್ಟ್ರಿಕ್ಟಾಗಿ ವಾರ್ನ್ ಮಾಡೋದು ಇದೇ ಉದ್ದೇಶಕ್ಕೆ. ಸೊ ನೀವು ಯಾರೋ ಆ ತಪ್ಪು ಮಾಡಬೇಡಿ, ನಾನು ಆ ತಪ್ಪು ಮಾಡಲಿಲ್ಲ. ನಂಗೆ ಅನ್ನಿಸ್ತಾ ಇತ್ತು ಬಾಳೆಹಣ್ಣಿತ್ತು ಮತ್ತು ಚಿಪ್ಸ್ ಇತ್ತು ಖಾರ ಬೂಂದಿ ಎಲ್ಲ ಇತ್ತು ಕಾರಲ್ಲಿ ಕೊಡೋಣ ಅಂತ, ಬಟ್ ಸತೀಶ್ ಬೇಡ ಅಂತ ಹೇಳಿದ್ನಲ್ಲ ಒಂದ್ಸಲಿ, ಬೇಡ ಮಾಡಬೇಡ ಅಂತ ಹೇಳಿದ್ರು. ಸೊ ನಾನು ಮತ್ತೆ ಫೀಡ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಆ ಮಂಕಿಗಳು ತಿನ್ನೋಕ್ಕೆ ಅಂತ ರೋಡಿಗೆ ಬರೋದು, ಹಿಂದೆಗಡೆ ವೆಹಿಕಲ್ಸ್ ಅಚಾನಕ್ಕಾಗಿ ನೋಡದೆ ಇರೋದು, ಈ ಥರದ್ದೆಲ್ಲ ಅನಾಹುತಗಳು ಆಗೋ ಬದಲು ನಾವು ಫೀಡ್ ಮಾಡದೆ ಇರೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಮಾಡಲಿಲ್ಲ, ನೀವು ಮಾಡಬೇಡಿ ಅಷ್ಟೇ ನಾ ಹೇಳೋದು. ಸೊ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಕಾರಿಗೆ ಬಂದು ಕೂತ್ಕೊಂಡ್ವಿ. ನನ್ನ ಮುಖ ನೋಡಿ ಸುಟ್ಟು ಬದನೆಕಾಯಿ ಥರ ಆಗಿಬಿಟ್ಟಿದೆ, ಕೂದಲೆಲ್ಲ ಬಿಚ್ಚೋಗಿದೆ, ಹಾರಾಡ್ತಾ ಇದೆ, ಯಾಕಂದರೆ ಗಾಳಿಲಿ ಅಷ್ಟು ಹೈಟಲ್ಲಿ ಹೋಗಿ ನಿಂತಿದ್ವಲ್ಲ. ಸೊ ಹಾಗಾಗಿ ನಮ್ಮ ಹುಡುಗರು ಕೂಡ ರೇಗಿಸ್ತಾ ಇದ್ದರು, ಏನಕ್ಕ ನೀವು ಬಿಟ್ಟರೆ ಅಲ್ಲೇ ಇದ್ಬಿಡ್ತೀರಲ್ಲ ಅಂತ ಹೇಳಿಕೊಂಡು. ಈಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತಮಿಳ್ನಾಡು ಬನ್ನಾರಿ ಅಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಿಜಕ್ಕೂ ನನ್ನ ಸತೀಶ್ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನನಗೇನೂ ಐಡಿಯಾನೇ ಇಲ್ಲ. ನಿಜವಾಗ್ಲೂ ನಾವು ಇಲ್ಲೆಲ್ಲ ಬರ್ತೀವಿ, ಮಹದೇಶ್ವರ ಟೆಂಪಲ್ ಅಂತ ಗೊತ್ತಿತ್ತು ಅಷ್ಟೇ. ಸೊ ಶೆಕೆ ತಡ್ಕೊಳೋಕ್ಕಾಗ್ದೇ 2.5 ಲೀಟ್ರು ಜಲ್ಜೀರ ಬಿಂದು ಕೂಡ ತೊಗೊಂಡ್ವಿ. ಅಷ್ಟರಲ್ಲಿ ಇವಳು ಕೇಕ್ ತೊಗೊಂಡು ಬಂದ್ಲೋ, ಮಮ್ಮಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ.
ಅವಳು ಬಿಸಿಬೇಳೆ ಬಾತ್ ಸ್ವಲ್ಪ ಖಾರ ಇತ್ತು ಅಂತ ಸರಿಗೆ ತಿನ್ನಲಿಲ್ಲ. ನಾವು ಮನೆಯಿಂದ ಕಟ್ಕೊಂಡು ಬಂದಿದ್ದು ಊಟ ಏನಿತ್ತೋ ಅದು ಹಾಗೆ ಇತ್ತು, ಊಟನೇ ತಿಂದಿರಲಿಲ್ಲ ಯಾರೂ. ನಾನು ಕೂಡ ಒನ್ ಪೀಸ್ ತೊಗೊಂಡು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು, ವಿತೌಟ್ ಎಗ್ಲೆಸ್ ಅದು, ಎಗ್ಗಿರೋದಲ್ಲ. ಸೊ ಸತೀಶು ಏನೂ ತಿಂದಿರಲಿಲ್ಲ, ಹಾಗಾಗಿ ಕ್ಯಾರಿಯರಲ್ಲಿ ಅಕ್ಕಿ ರೊಟ್ಟಿ, ಸ್ವಲ್ಪ ಗೊಜ್ಜು, ಮತ್ತು ನಮ್ಮ ಗೋಡನಲ್ಲಿ ಕೆಲಸ ಇತ್ತು, ಅಲ್ಲಿ ಪಲಾವ್ ಮಾಡಿದರು, ವೆಜ್ ಪಲಾವ್ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದರು. ಅದನ್ನೆಲ್ಲ ಕಟ್ಕೊಂಡು ಬಂದಿದ್ವಿ, ಅದನ್ನೆಲ್ಲ ಕುತ್ಕೊಂಡು ಸೈಡಲ್ಲಿ ತಿಂತಾ ಇದ್ದಾರೆ. ನಿಜಕ್ಕೂ ನನಗೆ ಅಯ್ಯೋ ಅನಿಸ್ಬಿಡುತ್ತೆ ಒಂದೊಂದ್ಸಲಿ, ಎಲ್ಲಿ ಏನೇ ಸಿಕ್ಕಿದ್ರು ಕುತ್ಕೊಂಡು ತಿನ್ಕೋತಾರೆ ಒಳ್ಳೆ ಮಗು ಥರ. ನಿಂತೈತೆ ಪುನಿ ಒಂಟಿ ಒಂಟಿ ಏನು ಮಾಡಲ್ಲ. ಯೋ ಹೆಂಗ್ ನಿಂತೈತೆ ನೋಡ್ದ, ಸಖತ್ತಾಗಿ ನಿಂತೈತೆ ಕಣು. ಏ ಎರಡವೇ ಎರಡವೇ ಅಲ್ಲೊಂದೈತೆ ಪೊದೆ ಒಳಗ ಎರಡೇ. ನಾವು ಮಾತಾಡ್ತಾ ಮಾತಾಡ್ತಾ ತಮಿಳ್ನಾಡು ರೀಚ್ ಆಗೇ ಬಿಟ್ವಿ. ನಮ್ಗೆ ಐದಾರು ಆನೆ ಕೂಡ ನೋಡಕ್ ಸಿಕ್ತು, ನೀವು ನೋಡಿದ್ದೀರಾ ವಿಡಿಯೋದಲ್ಲಿ. ಸಖತ್ತಾಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ರೋಡ್ ರೋಡ್ ಪಕ್ಕನೇ ಆನೆಗಳು. ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ರೇಗಿಸ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಬರ್ತಾ ಇದ್ವಿ. ರೋಡ್ ಪಕ್ಕನೇ ಒಂಟಿ ಸಲಗ ಎಲ್ಲ ನೋಡಿ ನಿಜಕ್ಕೂ ಖುಷಿ ಆಗೋಯ್ತು. ಬೆಟ್ಟ ಫಾರೆಸ್ಟ್ ನೋಡಿ, ಗಾಡ್ ಸೆಕ್ಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ನನ್ನ ನಿಜಕ್ಕೂ ಸತೀಶ್ನ ಮಾತಾಡಿಸ್ಲೇ ಇಲ್ಲ. ನನಗೆ ಹೇಳ್ಬೇಕು ತಾನೇ ನೀವು, ನಾನೇನಾದರೂ ಪ್ರಿಪೇರ್ ಆಗ್ತಾ ಇದ್ದೆ, ನನಗೇನು ಗೊತ್ತಿಲ್ಲ, ಆಲ್ ಆಫ್ ಅ ಸಡನ್ ಹಿಂಗೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ರಲ್ಲ ಅಂತ ಹೇಳ್ಕೊಂಡು. ಇಲ್ಲೇನಾಯಿತು ಅಂದರೆ ಕಬ್ಬು ಲಾರಿಗಳು ಲೋಡ್ ಹೋಗ್ತಾ ಇರುತ್ತೆ ಟ್ರಕ್ಕರ್ಸು, ಅದು 5 ಗಂಟೆ ಮೇಲೆ ತುಂಬ ಜಾಸ್ತಿ ಆಗುತ್ತೆ. ಇದು ಸಿಂಗಲ್ ರೋಡ್ ಆಗಿರೋದ್ರಿಂದ ಬನಾರಿ ಅಮ್ಮ ಟೆಂಪಲ್ಗೆ ಹೋಗೋ ರೋಡು, ಇದು ಫಾರೆಸ್ಟು, ಸತ್ಯಮಂಗಲ ಕಾಡು ಇದು ಫಾರೆಸ್ಟು ಫುಲ್ಲು. ಸೊ ಇಲ್ಲೆಲ್ಲ ವೀರಪ್ಪನ್ ಇಲ್ಲೇ ಇದ್ದಿದ್ದು, ವೀರಪ್ಪನ್ ಸಹಚರರು ವೀರಪ್ಪನ್ ಎಲ್ಲನೂ. ಆ ಸ್ಟೋರಿ ನಮಗೆಲ್ಲ ತಲೆ ಮುಂದೆ ಕಣ್ಣು ಮುಂದೆ ಪಾಸಾದಂಗಿದೆ. ಯಾಕಂದರೆ ಆ ಬೆಟ್ಟ ಗುಡ್ಡ ಘಾಟ್ ಸೆಕ್ಷನ್ ಆಮೇಲೆ ಆ ಟ್ರಕ್ಕರ್ಗಳು ನೋಡ್ತಾ ಇದ್ರೆ ನಿಜಕ್ಕೂ ಭಯ ಆಗ್ತಾ ಇತ್ತು. ನಾನು ನಮ್ಮ ಡ್ರೈವರ್ಗೆ ಹೇಳ್ತಾ ಇದ್ದೆ, ದಯವಿಟ್ಟು ನೀನು ವಿಡಿಯೋನ ಫೋನ್ ಸೈಡ್ಗಿಡಪ್ಪ, ಆದಷ್ಟು ಕೇರ್ಫುಲ್ಲಾಗಿ ನಿನ್ನ ಗಾಡಿ ಡ್ರೈವ್ ಮಾಡು ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ. ಸತೀಶ್ ಅಂತೂ ಮುಂದೆ ಕೂತ್ಕೊಂಡಿದ್ರು, ನಿಧಾನಕ್ಕೆ ಹೋಗು ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗು ಅಂತ. ಎಷ್ಟು ಟ್ರಕ್ಕರ್ಗಳಿದ್ದಾವೆ ನೋಡಿ, ನೀವೇ ಒಂದರಿಂದ ಒಂದು ಗಾಡಿ ಪಾಸ್ ಆದಮೇಲೇ ಹೋಗಬೇಕು. ಇದು ಸಿಂಗಲ್ ರೋಡ್ ಆಗಿರೋದ್ರಿಂದ ಸಂಜೆ ಒಂದು 6-7 ಗಂಟೆ ಮೇಲೆ ಇನ್ನೂ ತುಂಬ ಜಾಸ್ತಿ ಆಗಿಬಿಡುತ್ತೆ ಈ ಟ್ರಕ್ಕರ್ಗಳು ಓಡಾಟಗಳು. ಆಮೇಲೆ ನಮ್ಮಂಥ ಚಿಕ್ಕಪುಟ್ಟ ಕಾರ್ಗಳು ಹೋಗೋಕ್ಕೆ ಹಿಂಸೆ ಆಗುತ್ತೆ. ನನಗೆ ಅದೊಂದು ತುಂಬ ಬೇಜಾರಾಯಿತು. ಫೈನಲ್ ಹಂಗಾಡಿಂಗಾಡ್ ತಮಿಳ್ನಾಡು ರೀಚ್ ಆದ್ವಿ. ಟೈಮ್ 5:30, ಕರೆಕ್ಟಾಗಿ 5:30 ಟೈಮ್ ಆಗಿದೆ. ಎಕ್ಸಾಕ್ಟಾಗಿ ಬನ್ನಾರಿ ತಮಿಳ್ನಾಡು ಬನ್ನಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಟೀ ಬ್ರೇಕ್, ನನ್ನ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದೆ, ಸೇಮ್ ಅದೇ ಟೆಂಪಲ್. ನಾನಂತೂ ನೋಡಿರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ಬಂದಿರೋದು. ನಾನು ಇಲ್ಲೆಲ್ಲ ಕರ್ಕೊಂಬರ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಮಹದೇಶ್ವರ ದೇವಸ್ಥಾನ ಹೋಗಿ ಹಾಲ್ಟ್ ಆಗಿ ಪೂಜೆ ಮಾಡಿಸ್ಕೊಂಡು ಬರೋಂಥದ್ದು ಅಂತ, ಬಟ್ ಇಲ್ಲೆಲ್ಲ ಬಂದಿರೋದು ನಿಜಕ್ಕೂ ನಂಗೆ ಖುಷಿ ಆಯಿತು. ಬೆಳಗಿರಿ ರಂಗನ ಬೆಟ್ಟ ನಾನು ನೋಡಿರಲಿಲ್ಲ. ಸೊ ಮುಖ ನೋಡಿ ಎಷ್ಟು ಸ್ವೆಟ್ಟಾಗಿ ಸ್ವೆಟ್ಟಾಗಿ, ಬಿಸಿಲು ಮಾತ್ರ ರಣ ಬಿಸಿಲು ಅಂತ ಹೇಳ್ಬೋದು. ಸೊ ಟೀ ಬ್ರೇಕ್, ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇರ್ಬೋದು, ಎಲ್ಲರೂ ಟೀ ಕಾಫಿ ಏನು ಬೇಕಾದ್ರೆ ತೊಗೊಂಡು ಕುಡಿಯೋಕೆ ಹೋಗಿದ್ದಾರೆ. ಸೊ ನಾನು ಕೂಡ ಕಾಫಿ ಕುಡಿದು ಕೈಕಾಲು ಮುಖ ತೊಳೆದು ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ಕಾಫಿ ಕೂಡ ಬಂತು, ಸ್ಟ್ರಾಂಗ್ ಕಾಫಿ. 5:30, ನಾನು 4:30ವರೆಗೆಲ್ಲ ಕಾಫಿ ಕುಡಿದು ಬಿಡ್ತಾ ಇದ್ದೆ. ತಲೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ, ಕಿವಿಯೆಲ್ಲ ಗುಮ್ಮ ಅಂತ ಇದೆ. ಫಿಲ್ಟರ್ ಕಾಫಿ, ಬ್ರೂ ಅಲ್ಲ, ಫಿಲ್ಟರ್ ಕಾಫಿ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಟೆಂಪಲ್ಗೆ. ಯಾರೆಲ್ಲ ಬಂದಿದ್ರಿ ಅಥವಾ ನೋಡಿದ್ರಿ ಕಮೆಂಟಲ್ಲಿ ಹೇಳಿ. ಸೊ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬನ್ನಾರಿ ಅಮ್ಮ ಟೆಂಪಲ್ಗೂ ಕೂಡ ಬಂದ್ವಿ.
ಅಲ್ಲಿ 6 ಗಂಟೆ ತನಕ ದರ್ಶನ ಇಲ್ಲ. ಮಹಾಮಂಗಳಾರತಿ ಆದಮೇಲೆ 6 ಗಂಟೆ ಮೇಲೆ ದರ್ಶನ ಮಾಡಿಸ್ತಾರೆ ಅಂತೆ. ಸೊ ಒಂದು 1.5 ಗಂಟೆ ಕಾಯ್ದ್ವಿ ಅಂತಲೇ ಹೇಳ್ಬೋದು. ತುಂಬಾ ಕ್ರೌಡ್ ಇತ್ತು, ನೀವು ನೋಡ್ಬೋದು ದರ್ಶನಕ್ಕೋಸ್ಕರ. ಅಷ್ಟರಲ್ಲಿ ಟಿಕೆಟ್ ತೊಗೊಂಡು ಯಾರಾದರೂ ಚಿನ್ನದ ರಥ ಉತ್ಸವ ಮಾಡೋರಿದ್ರೆ ಮಾಡ್ಬೋದು ಅಂತೆಲ್ಲ ಅನೌನ್ಸ್ ಮಾಡ್ತಾಯಿದ್ರು. ಸೊ ಎಲ್ಲಿ ಬಂದರೂ ಫೋನ್ 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 ಫೋನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೂ ಫ್ರೀ ಇರಲಿಲ್ಲ, ಅಚಾನಕ್ಕಾಗಿ ಬಂದಿದ್ದು, ಫ್ರೀ ಮಾಡ್ಕೊಂಡು 2 ಡೇಸ್ ಹೋಗಿ ಬರೋಣ ಅಂತ. ಸೊ ಚಿನ್ನದ ತೇರು ನೋಡಿ ನಾನು ಇದ್ರ ಬಗ್ಗೆ ಸ್ಟೋರಿ ಹೇಳಲೇಬೇಕು. ಕಾಡುಗಳ ವೀರಪ್ಪನ್, ದಂತಚೋರ ವೀರಪ್ಪನ್ ಅವ್ರ ಫೇವ್ರೆಟ್ ಗಾಡ್ ಇದು ಬನ್ನಾರಿ ಅಮ್ಮ ಅಂತ. ಸೊ ಅವರು ಮಾಡಿಸ್ಕೊಟ್ಟಂಥ ಚಿನ್ನದ ತೇರಿದು ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡೋಂಗಿಲ್ಲ ಆ್ಯಕ್ಚುಲಿ, ಅಮ್ಮಂದು ಗರ್ಭಗುಡಿ ಫೋಟೋ ಕೂಡ ಹಾಕಿದ್ದೀನಿ. ಯಾಕಂದರೆ ನೀವೆಲ್ಲ ನನ್ನ ಪ್ರೀತಿಯ ಲವ್ಲಿ ಸಬ್ಸ್ಕ್ರೈಬರ್ಸ್ ನೋಡಲಿ ಅಂತ ಅಷ್ಟೇ, ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅಮ್ಮಂದ ಅಲಂಕಾರ ಅಂತೂ ಸಖತ್ತಾಗಿತ್ತು, ನಿಜಕ್ಕೂ 2 ಕಣ್ಣು ಸಾಲೋದೇ ಇಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಫೈನಲಿ ಒಂದು ಸಣ್ಣ ಪುಟ್ಟ ಸೆಲ್ಫಿ ಎಲ್ಲ ತಕ್ಕೊಂಡ್ವಿ. ಚಿತ್ರಾನ್ನ ನೀನು ಪ್ರಸಾದ ಬನ್ನಾರಿ ಅಮ್ಮನ ಪ್ರಸಾದ, ದರ್ಶನ ಸೂಪರ್ ದರ್ಶನ, ಸಖತ್ ದರ್ಶನ. ಸತ್ಯಮಂಗಲ ಕಾಡು ಒಳಗಡೆ ಹೋಯ್ತಾ ಇದೀವಿ, ಒಂದು ನೊಣ ಇಲ್ಲ, ರೋಡ್ ನನ್ ಮುಖ ತೋರ್ಸಲ್ಲ, ನಿನ್ ಮುಖ ಮನಿ ಫಾಲೋ ಮಾಡ್ತಾ ಇದಾರೆ. ಹಿಂದೆಗಡೆ ಒಂದು ಬೈಕ್ ಅಲ್ಲಿ ಅಪ್ಪ ಫಾಲೋ ಮಾಡ್ತಾ ಇದಾರೆ. ಫ್ರೆಂಡ್ಸ್ ನಾವು ಎತ್ಕೊಂಡಿದ್ದೆ ಬೆಂಕಿ ಸತ್ಯಮಂಗಲ ಕಾಡು ಫ್ರೆಂಡ್ಸ್, ಇದು 7:30 ಟೈಮ್, ಬೆಂಕಿ ಅಲ್ಲ ಅದು ಲೈಟ್ ಹೆಡ್ ಲೈಟ್ಗಳು ಅಲ್ಲಿ, ಅದು ಲೈಟ್ಸ್, ಅದು ಹೆಡ್ ಲೈಟ್ಸ್ ರೋಡ್ದು. ಫ್ರೆಂಡ್ಸ್ ಟೈಮ್ 9 ಗಂಟೆ ರಾತ್ರಿ, 11:00 ಇದೀವಿ. ಇನ್ನು ಮಹದೇಶ್ವರ ಟೆಂಪಲ್ಗೆ ಹೋಗೋಕ್ಕೆ 70 ಕಿಲೋಮೀಟ್ರ್ ಬೇಕು. ಊಟ ಮಾಡೋಣ ಅಂತ ಬ್ರೇಕ್, ಊಟದ ಬ್ರೇಕ್ ಟೈಮ್ 9:00 ಎಕ್ಸಾಕ್ಟಾಗಿ, 9 ಗಂಟೆ ರಾತ್ರಿ. ಆ ಗಾಡ್ ಸೆಕ್ಷನಲ್ಲಿ ಬರೋಷ್ಟರಲ್ಲಿ ಜೀವ ಬಾಯಿಗೆ ಬಂದಂಗಾಯಿತು. ಇನ್ನೂ 40 ಕಿಲೋಮೀಟರ್ ಸೇವ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಹಳ್ಳಿ ಮೇಲೆ ಬಂದಿದ್ದೀವಿ. ಈಗ 11:00 ಪೊಲೀಸ್ ಸ್ಟೇಷನ್ ಅಂದರೆ ದೋಸೆ, ಈರುಳ್ಳಿ ದೋಸೆ ಸೆಟ್ಟು, ಈರುಳ್ಳಿ ತಗೋ ಬೇಡ, ಅದು ದಾಹ ಆಗುತ್ತೆ ರಾತ್ರಿ ಎಲ್ಲ ಫುಲ್. ಒಂದು ಬಾಟ್ಲು ಕೋಲ್ಡ್ ವಾಟರ್ ತಗೋ. ಊಟ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿದೀನಿ. ಸ್ಟಾರ್ಟ್ ಯಾವ ನಾನು ಸೆಟ್ ದೋಸೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಸತೀಶು ಈರುಳ್ಳಿ ದೋಸೆ ಹೇಳಿಬಿಟ್ಟಿದ್ರು ಅಂಕಲ್ಗೆ, ಪರವಾಗಿಲ್ಲ ಈರುಳ್ಳಿ ದೋಸೆನೇ ತಿನ್ನು ಏನಾಗಲ್ಲ ಅಂತ ಹೇಳಿ, ಇಸ್ತ್ರಿ ಎಲೆ ಮೇಲೆ ಗಟ್ಟಿ ಚಟ್ನಿ ಹಾಕಿ, ಅದು ಕೆಂಪು ಚಟ್ನಿ, ಸ್ವಲ್ಪ ಸಾಗು ಹಾಕಿ ತಂದು ಕೊಟ್ಟರು. ಬಿಸಿ ಬಿಸಿ ಇತ್ತು, ಚೆನ್ನಾಗಿತ್ತು, ಬಟ್ ಪುದೀನ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅನ್ನಿಸ್ತು ನನಗೆ. ಚಟ್ನಿಗೂ ಪುದೀನ ಹಾಕ್ಬಿಟ್ಟಿದ್ರು, ದೋಸೆಗೂ ಪುದೀನ ಹಾಕಿದರು. ಅಷ್ಟು ಫ್ಲೇವರ್ ನಂಗೆ ಇಷ್ಟ ಆಗಲಿಲ್ಲ, ಬಟ್ ಅದರ್ವೈಸ್ ಮಿಕ್ಕಿದೆಲ್ಲ ಓಕೆ. ಸಬ್ಬಸಿಗೆ ಸೊಪ್ಪು ಹಾಕಿದರೆ ಚೆನ್ನಾಗಿರ್ತಾ ಇತ್ತು. ಸೊ ಅದನ್ನೆಲ್ಲ ತಿನ್ಕೊಂಡು ತಾಳ್ಬೆಟ್ಟ ರೀಚ್ ಆದಾಗ 10:50 ಮೇ ಬಿ ಅನ್ಕೋತೀನಿ, 10:50 10:50. ಸೊ ಇದು ಒಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಯ್ಟ್ ಮಾಡ್ತಾರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಲವ್ ಯು, ಕಂಟಿನ್ಯೂ ಮಾಡ್ತೀನಿ Part 2 ಆಗಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ದಿಸ್ ಇಸ್ ಶ್ವೇತಾ, ಲವ್ ಯು ಜಾಸ್ತಿ, ಬಾಯ್ ಬಾಯ್, ಟೇಕ್ ಕೇರ್.